ಗುಡುಗುಡು ಗುಮ್ಮಟ ದೇವರು. ಒಂದು ಹಳ್ಳಿಯಲ್ಲಿ ಒಂದು ಆಡು ಇತ್ತು. ಆ ಆಡಿಗೆ ಒಂದು ಮರಿ ಇತ್ತು. ಮರಿಯನ್ನು ಬಿಟ್ಟು ತಾಯಿಯು ಎಲ್ಲಿಯೂ ಹೋಗುತ್ತಿರಲಿಲ್ಲ, ತಾಯಿಯನ್ನು ಬಿಟ್ಟು ಮರಿಯು ಎಲ್ಲಿಯೂ ಹೋಗುತ್ತಿರಲಿಲ್ಲ. ಇಬ್ಬರ ಒಳಗೆ ಬಹಳ ಪ್ರೀತಿ. ಒಂದು ದಿನ ಆಡಿನ ಮರಿಯು ತನ್ನ ತಾಯಿ ಹತ್ತಿರ ಬಂದು, ಅಮ್ಮ ಅಮ್ಮ, ನಾನು ಅಜ್ಜಿ ಮನೆಗೆ ಹೋಗಲೇ, ಅಲ್ಲಿ ಕಡುಬು ಇದೆ, ದೋಸೆ ಇದೆ, ಚಕ್ಕುಲಿ ಇದೆ, ವಡೆ ಇದೆ. ಅಮ್ಮ, ನಾನು ಅಜ್ಜಿ ಮನೆಗೆ ಹೋಗಲೇ ಎಂದು ಕೇಳಿತು. ಆಗ ಆಡಿನ ತಾಯಿಯು, ಮಗು, ದಾರಿ ಕೆಟ್ಟದ್ದು, ಆದರೆ ದಾರಿಯಲ್ಲಿ ನೀನು ಹೆದರಬೇಡ, ಜೋಕೆ ಎಂದು ಹೇಳಿತು. ಆಡಿನ ಮರಿಯು ಆಗಲಿ ಎಂದು ಅಜ್ಜಿ ಮನೆಗೆ ಹೊರಟು ಹೋಯಿತು. ಆ ದಾರಿಯಲ್ಲಿ ಒಂದು ನರಿಯು ಕೂತಿತ್ತು. ಆ ನರಿಯು ಆಡಿನ ಮರಿಯನ್ನು ಕಂಡು ದಾರಿಯನ್ನು ಅಡ್ಡ ಕಟ್ಟಿತು. ಆಡಿನ ಮರಿಯು, ಅಣ್ಣ, ನಾನು ಹೋಗುವಾಗ ಯಾಕೆ ಅಡ್ಡ ಕಟ್ಟುತ್ತಿ ಎಂದು ಕೇಳಿತು. ಆಗ ನರಿಯು ತನ್ನ ಹಲ್ಲುಗಳನ್ನು ಕಟಕಟನೆ ಕಡಿಯುತ್ತಾ, ನಿನ್ನನ್ನು ಈಗಲೇ ಗುಳುಕನೆ ನುಂಗಿ ಬಿಡುತ್ತೇನೆ ಎಂದು ಒದರಿತು. ಆ ಮಾತಿಗೆ ಆಡಿನ ಮರಿಯು ಹೆದರದೆ, ನರಿಯಣ್ಣ ನರಿಯಣ್ಣ, ನಾನು ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಕಡುಬು ತಿಂದು ಚೆನ್ನಾಗಿ ಬೆಳೆದು ಬರುತ್ತೇನೆ, ಆಮೇಲೆ ನೀನು ನನ್ನನ್ನು ನುಂಗಬಹುದು, ಈಗ ದಾರಿ ಬಿಡು ಎಂದು ಹೇಳಿತು. ನರಿಯು ದಾರಿ ಬಿಟ್ಟಿತು. ಆಡಿನ ಮರಿಯು ಮುಂದಕ್ಕೆ ಹೋಯಿತು. ಆ ದಾರಿಯಲ್ಲಿ ಒಂದು ಹದ್ದು ಕೂತಿತ್ತು. ಆ ಹದ್ದು ಆಡಿನ ಮರಿಯನ್ನು ಕಂಡು ಅದನ್ನು ಅಡ್ಡ ಕಟ್ಟಿತು. ಆಡಿನ ಮರಿಯು, ಅಣ್ಣ, ನಾನು ಹೋಗುವಾಗ ಯಾಕೆ ದಾರಿಯನ್ನು ಅಡ್ಡ ಕಟ್ಟುತ್ತಿ ಎಂದು ಕೇಳಿತು. ಆಗ ಹದ್ದು ತನ್ನ ರೆಕ್ಕೆಗಳನ್ನು ಬಡಿಯುತ್ತಾ, ನಿನ್ನನ್ನು ಈಗಲೇ ಗುಳುಕನೆ ನುಂಗಿ ಬಿಡುತ್ತೇನೆ ಎಂದು ಒದರಿತು. ಆ ಮಾತಿಗೆ ಆಡಿನ ಮರಿಯು ಚೂರು ಹೆದರದೆ, ಹದ್ದಣ್ಣ ಹದ್ದಣ್ಣ, ನಾನು ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಕಡುಬು ತಿಂದು ಚೆನ್ನಾಗಿ ಬೆಳೆದು ಬರುತ್ತೇನೆ, ಆಮೇಲೆ ನನ್ನನ್ನು ನುಂಗಬಹುದು, ಈಗ ದಾರಿ ಬಿಡು ಎಂದು ಕೇಳಿತು. ಆಗ ಹದ್ದು ಎಂದು ದಾರಿ ಬಿಟ್ಟಿತು. ಆಡಿನ ಮರಿಯು ಮುಂದಕ್ಕೆ ಹೋಯಿತು. ಆ ದಾರಿಯಲ್ಲಿ ಒಂದು ಹುಲಿಯು ಕೂತಿತ್ತು. ಆ ಹುಲಿಯು ಆಡಿನ ಮರಿಯನ್ನು ಕಂಡು ಅದನ್ನು ಅಡ್ಡ ಕಟ್ಟಿತು. ಆಡಿನ ಮರಿಯು, ಅಣ್ಣ, ನಾನು ಹೋಗುವಾಗ ಯಾಕೆ ಅಡ್ಡ ಕಟ್ಟುತ್ತಿ ಎಂದು ಕೇಳಿತು. ಆಗ ಹುಲಿಯು ತನ್ನ ಬಾಲವನ್ನು ಬೀಸುತ್ತಾ, ನಿನ್ನನ್ನು ಈಗಲೇ ಗುಳುಕನೆ ನುಂಗುತ್ತೇನೆ ಎಂದು ಒದರಿತು. ಆಡಿನ ಮರಿಯು ಆ ಮಾತಿಗೆ ಹೆದರದೆ, ಹುಲಿಯಣ್ಣ ಹುಲಿಯಣ್ಣ, ನಾನು ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಕಡುಬು ತಿಂದು ಚೆನ್ನಾಗಿ ಬೆಳೆದು ಬರುತ್ತೇನೆ, ಆಮೇಲೆ ನೀನು ನನ್ನನ್ನು ನುಂಗಬಹುದು, ಈಗ ದಾರಿ ಬಿಡು ಎಂದು ಕೇಳಿತು. ಹುಲಿಯು ಎಂದು ದಾರಿ ಬಿಟ್ಟಿತು. ಆಡಿನ ಮರಿಯು ಮುಂದಕ್ಕೆ ಹೋಯಿತು. ಆ ದಾರಿಯಲ್ಲಿ ಒಂದು ಸಿಂಹವು ಕೂತಿತ್ತು. ಸಿಂಹವು ಆಡಿನ ಮರಿಯನ್ನು ಕಂಡು ಅದನ್ನು ಅಡ್ಡ ಕಟ್ಟಿತು. ಆಡಿನ ಮರಿಯು ಸಿಂಹವನ್ನು ನೋಡಿ, ಅಣ್ಣ, ನಾನು ಹೋಗುವಾಗ ದಾರಿಯನ್ನು ಏಕೆ ಅಡ್ಡ ಕಟ್ಟುತ್ತಿ ಎಂದು ಕೇಳಿತು. ಸಿಂಹವು ತನ್ನ ಕೇಸರವನ್ನು ನಿಗುರಿಸುತ್ತಾ, ನಾನು ಈಗಲೇ ನಿನ್ನನ್ನು ಗುಳುಕ್ಕನೆ ನುಂಗಿ ಬಿಡುತ್ತೇನೆ ಎಂದು ಒದರಿತು. ಆ ಮಾತಿಗೆ ಆಡಿನ ಮರಿಯು ಹೆದರದೆ, ಸಿಂಹಣ್ಣ ಸಿಂಹಣ್ಣ, ನಾನು ನನ್ನ ಅಜ್ಜಿ ಮನೆಗೆ ಹೋಗಿ ಕಡುಬನ್ನು ತಿಂದು ಚೆನ್ನಾಗಿ ಬೆಳೆದು ಬರುತ್ತೇನೆ, ಆಮೇಲೆ ನನ್ನನ್ನು ನುಂಗಬಹುದು, ಈಗ ದಾರಿ ಬಿಡು ಎಂದು ಹೇಳಿತು. ಸಿಂಹವು ದಾರಿಯನ್ನು ಬಿಟ್ಟುಕೊಟ್ಟಿತು. ಆಡಿನ ಮರಿಯು ಮುಂದಕ್ಕೆ ಹೋಯಿತು. ಕಡೆಗೆ ಆಡಿನ ಮರಿಯು ತನ್ನ ಅಜ್ಜಿ ಮನೆಯನ್ನು ಮುಟ್ಟಿತು. ಆಡಿನ ಮರಿಯನ್ನು ಕಂಡೊಡನೆ ಅಜ್ಜಿ, ಓ ಮಗು, ನೀನು ಹೇಗಿದ್ದಿ, ನಿನ್ನ ಅಮ್ಮ ಹೇಗಿದ್ದಾಳೆ, ಓ
ನೀನು ಯಾಕೆ ಹೀಗೆ ಬತ್ತಿ ಹೋಗಿದ್ದೀ ಎಂದು ಕೇಳಿದಳು. ಆಗ ಆಡಿನ ಮರಿಯು, ಅಜ್ಜಿ ಅಜ್ಜಿ, ನಮ್ಮ ಮನೆಯಲ್ಲಿ ಕಡುಬು ಇಲ್ಲ, ದೋಸೆ ಇಲ್ಲ, ಚಕ್ಕುಲಿ ಇಲ್ಲ, ವಡೆ ಇಲ್ಲ, ಏನು ಮಾಡಲಿ? ತಿಂಡಿ ಕೊಟ್ಟರೆ ಮೈ ತುಂಬುತ್ತದೆ ಎಂದು ಹೇಳಿದು. ಆಗ ಅಜ್ಜಿಯು, ಹಾಗೋ, ನಿನಗೆ ಮೈ ಬೆಳೆದರೆ ನಿನ್ನನ್ನು ಯಾರಾದರೂ ದಾರಿಯಲ್ಲಿ ಗಬಕ್ಕನೆ ಹಿಡಿದು ತಿನ್ನಲಿಕ್ಕಿಲ್ಲವೇ ಎಂದು ಕೇಳಿದಳು. ಆಗ ಆಡಿನ ಮರಿಯು, ನಾನು ಬೆಳೆದರೆ ನನ್ನನ್ನು ಯಾರಾದರೂ ಹಿಡಿದಾರು, ಅದಕ್ಕೆ ಒಂದು ಉಪಾಯ ಮಾಡಬೇಕು. ಹಾ, ಸತ್ತು ಹೋದ ನನ್ನ ಅಣ್ಣನ ಚರ್ಮ ಇದೆಯಷ್ಟೇ, ಆ ಚರ್ಮದಿಂದ ನನಗೊಂದು ಡೋಲು ಮಾಡಿಕೊಡು. ನಾನು ಡೋಲಿನ ಒಳಗೆ ಅಡಗಿಕೊಂಡು ಹೋಗುತ್ತೇನೆ. ಆಗ ನನ್ನನ್ನು ಯಾರು ನೋಡಲಾರರು, ಯಾರು ಹಿಡಿಯಲಾರರು ಎಂದು ಹೇಳಿತು. ಅಜ್ಜಿಯು ಆಡಿನ ಮರಿಯನ್ನು ತನ್ನ ಮನೆಯಲ್ಲಿ ನಿಲ್ಲಿಸಿಕೊಂಡಿತು. ಆಡಿನ ಮರಿಯು ಕಡುಬು ತಿಂದು ತೋರ ಬೆಳೆಯಿತು. ಒಂದು ದಿನ ಆಡಿನ ಮರಿಯು, ಅಜ್ಜಿ ಅಜ್ಜಿ, ನಾನು ಇನ್ನು ನನ್ನ ಮನೆಗೆ ಹೋಗುತ್ತೇನೆ. ದಾರಿಯಲ್ಲಿ ನರಿ, ಹದ್ದು, ಹುಲಿ, ಸಿಂಹ ಎಲ್ಲರೂ ಕಾದುಕೊಂಡು ಇದ್ದಾರೆ. ನಾನು ಅವರಿಗೆ ಹಿಂದೆ ಬರುತ್ತೇನೆ ಎಂದು ಮಾತು ಕೊಟ್ಟಿದ್ದೇನೆ. ಕೊಟ್ಟ ಮಾತನ್ನು ಮೀರಬಾರದು. ನನಗೆ ಆ ಡೋಲು ಮಾಡಿಕೊಡುವೆಯಾ ಎಂದು ಕೇಳಿತು. ಅಜ್ಜಿಯು ಆಡಿನ ಮರಿಗೊಂದು ಡೋಲು ಮಾಡಿಕೊಟ್ಟಳು. ಆಡಿನ ಮರಿಯು ಆ ಡೋಲಿನ ಒಳಗೆ ಹೋಗಿ ಕೂತುಕೊಂಡಿತು. ಅಜ್ಜಿಯು ಆ ಡೋಲನ್ನು ದಾರಿಯಲ್ಲಿ ಹೊರಳಿಸಿ ಬಿಟ್ಟಳು. ಡೋಲು ಗುಡುಗುಡು ಗುಡುಗುಡು ಗುಡುಗುಡನೆ ಉರುಳುತ್ತಾ ಮುಂದೆ ಹೋಯಿತು. ದಾರಿಯಲ್ಲಿ ಆ ಸಿಂಹವು ಕಾದುಕೊಂಡೇ ಇತ್ತು. ಅದು ಆ ಡೋಲನ್ನು ಕಂಡು, ನೀವು ಯಾರು ಎಂದು ಕೇಳಿತು. ಡೋಲಿನ ಒಳಗಿದ್ದ ಆಡಿನ ಮರಿಯು, ನಾನು ಗುಡುಗುಡು ಗುಮ್ಮಟ ದೇವರು ಎಂದು ಹೇಳಿತು. ಸಿಂಹವು, ಗುಡುಗುಡು ಗುಮ್ಮಟ ದೇವರೇ, ನೀವು ಆ ಆಡಿನ ಮರಿಯನ್ನು ಕಂಡಿದ್ದೀರೋ ಎಂದು ಕೇಳಿತು. ಅದಕ್ಕೆ ಆ ಆಡು, ಆಡು ಅಲ್ಲಿ ಆಡುತ್ತದೆ, ಡೋಲು ಇಲ್ಲಿ ಓಡುತ್ತದೆ, ದಾರಿ ಬಿಡಿ, ಗುಡುಗುಡು ಗುಮ್ಮಟ ದೇವರಿಗೆ ದಾರಿ ಬಿಡಿ ಎಂದು ಹೇಳಿ ಗಟ್ಟಿಯಾಗಿ ಡೋಲು ಬಡೆಯಿತು. ಆ ಡೋಲಿನ ಶಬ್ದಕ್ಕೆ ಸಿಂಹವು ಹೆದರಿ ಓಡಿ ಹೋಯಿತು. ಡೋಲು ಗುಡುಗುಡನೆ ಉರುಳುತ್ತಾ ಮುಂದೆ ಹೋಯಿತು. ದಾರಿಯಲ್ಲಿ ಆ ಹುಲಿಯು ಕಾದುಕೊಂಡೇ ಇತ್ತು. ಅದು ಆ ಡೋಲನ್ನು ಕಂಡು, ನೀವು ಯಾರು ಎಂದು ಕೇಳಿತು. ಡೋಲಿನ ಒಳಗಿದ್ದ ಆಡಿನ ಮರಿಯು, ನಾನು ಗುಡುಗುಡು ಗುಮ್ಮಟ ದೇವರು ಎಂದು ಹೇಳಿತು. ಆಗ ಹುಲಿಯು, ಗುಡುಗುಡು ಗುಮ್ಮಟ ದೇವರೇ, ನೀವು ಆಡಿನ ಮರಿಯನ್ನು ಕಂಡಿದ್ದೀರೋ ಎಂದು ಕೇಳಿತು. ಅದಕ್ಕೆ ಆ ಆಡು, ಆಡು ಅಲ್ಲಿ ಆಡುತ್ತದೆ, ಡೋಲು ಇಲ್ಲಿ ಓಡುತ್ತದೆ, ದಾರಿ ಬಿಡಿ, ಗುಡುಗುಡು ಗುಮ್ಮಟ ದೇವರಿಗೆ ದಾರಿ ಬಿಡಿ ಎಂದು ಹೇಳಿ ಗಟ್ಟಿಯಾಗಿ ಡೋಲು ಬಡೆಯಿತು. ಡೋಲಿನ ಶಬ್ದಕ್ಕೆ ಹುಲಿಯು ಹೆದರಿ ಓಡಿ ಹೋಯಿತು. ಡೋಲು ಗುಡುಗುಡನೆ ಉರುಳುತ್ತಾ ಮುಂದೆ ಹೋಯಿತು. ದಾರಿಯಲ್ಲಿ ಆ ಹದ್ದು ಕಾದುಕೊಂಡೇ ಇತ್ತು. ಅದು ಡೋಲನ್ನು ಕಂಡು, ನೀನು ಯಾರು ಎಂದು ಕೇಳಿತು. ಡೋಲಿನ ಒಳಗಿದ್ದ ಆಡಿನ ಮರಿಯು, ನಾನು ಗುಡುಗುಡು ಗುಮ್ಮಟ ದೇವರು ಎಂದು ಹೇಳಿತು. ಅದಕ್ಕೆ ಆ ಹದ್ದು, ಗುಡುಗುಡು ಗುಮ್ಮಟ ದೇವರೇ, ನೀವು ಆಡಿನ ಮರಿಯನ್ನು ಕಂಡಿದ್ದೀರೋ ಎಂದು ಕೇಳಿತು. ಅದಕ್ಕೆ ಆ ಆಡಿನ ಮರಿಯು, ಆಡು ಅಲ್ಲಿ ಆಡುತ್ತದೆ, ಡೋಲು ಇಲ್ಲಿ ಓಡುತ್ತದೆ, ದಾರಿ ಬಿಡಿ, ಗುಡುಗುಡು ಗುಮ್ಮಟ ದೇವರಿಗೆ ದಾರಿ ಬಿಡಿ ಎಂದು ಹೇಳಿ ಡೋಲನ್ನು ಗಟ್ಟಿಯಾಗಿ ಬಡೆಯಿತು. ಡೋಲಿನ ಶಬ್ದಕ್ಕೆ ಹೆದರಿ ಹದ್ದು ಹಾರಿ ಹೋಯಿತು. ಡೋಲು ಗುಡುಗುಡನೆ ಉರುಳುತ್ತಾ ಮುಂದೆ ಹೋಯಿತು. ದಾರಿಯಲ್ಲಿ ಆ ನರಿಯು ಕಾದುಕೊಂಡೇ ಕೂತಿತ್ತು. ಅದು ಡೋಲನ್ನು ಕಂಡು, ನೀನು ಯಾರು ಎಂದು ಕೇಳಿತು.
ಡೋಲಿನ ಒಳಗಿರುವ ಆಡಿನ ಮರಿಯು ನಾನು ಗುಡುಗುಡು ಗುಮ್ಮಟ ದೇವರು ಎಂದು ಹೇಳಿತು. ನರಿಯು ಗುಡುಗುಡು ಗುಮ್ಮಟ ದೇವರೇ, ನೀವು ಆ ಆಡಿನ ಮರಿಯನ್ನು ಕಂಡಿದ್ದೀರೋ ಎಂದು ಕೇಳಿತು. ಅದಕ್ಕೆ ಆ ಆಡಿನ ಮರಿಯು ಆಡು ಅಲ್ಲಿ ಆಡುತ್ತದೆ, ಡೋಲು ಇಲ್ಲಿ ಓಡುತ್ತದೆ, ದಾರಿ ಬಿಡಿ ಗುಡುಗುಡು ಗುಮ್ಮಟ ದೇವರಿಗೆ ದಾರಿ ಬಿಡಿ ಎಂದು ಹೇಳಿ ಡೋಲನ್ನು ಗಟ್ಟಿಯಾಗಿ ಬಡೆಯಿತು. ಆದರೆ ನರಿಗೆ ಆಡಿನ ಮರಿಯ ಸ್ವರವು ಗೊತ್ತಾಯಿತು. ನರಿಯು ಓಹೋ, ಡೋಲು ಮಾತಾಡುವುದಿಲ್ಲ, ಆದರೆ ಆಡಿನ ಮರಿಯು ಮಾತಾಡುತ್ತದೆ. ಈ ಡೋಲಿನ ಒಳಗೆ ಆಡಿನ ಮರಿಯು ಇರಬೇಕು, ನಾನು ಹತ್ತಿರ ಹೋಗಿ ನೋಡುತ್ತೇನೆ ಎಂದು ಡೋಲಿನ ಚರ್ಮಕ್ಕೆ ಬಾಯಿ ಹಾಕಿತು. ಡೋಲಿನ ಒಳಗಿರುವ ಆಡಿನ ಮರಿಗೆ ಮೈ ಜುಮ್ಮಾಯಿತು. ನರಿಯು ಡೋಲಿನ ಈ ಕಡೆಯ ಚರ್ಮವನ್ನು ಹರಿಯುವಾಗ ಆಡಿನ ಮರಿಯು ಡೋಲಿನ ಆ ಕಡೆಯ ಚರ್ಮವನ್ನು ಬಿಚ್ಚಿ ಹೊರಗೆ ಬಂತು. ಹೊರಗೆ ಬಂದ ಕೂಡಲೇ ಮೇ ಮೇ ಎಂದು ಅರಚಿತು. ಮರಿಯ ಕೂಗು ಕೇಳಿ ತಾಯಿ ಆಡು ಮನೆಯಿಂದ ಹೊರಗೆ ಬಂತು. ತಾಯಿ ಆಡನ್ನು ಕಂಡು ನರಿಯು ಜಾರಿ ಬಿಟ್ಟಿತು. ತಾಯಿ ಆಡು ಮರಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಯಿತು. ಆಮೇಲೆ ಇಬ್ಬರು ಸುಖವಾಗಿದ್ದರು. ಗುಡುಗುಡು ಗುಮ್ಮಟ ದೇವರು ಕಥೆ ಇಷ್ಟ ಆಯ್ತಾ? ಇಂಥದ್ದೇ ಚಂದ ಚಂದದ ಹಲವು ಕಥೆಗಳನ್ನು ಕೇಳಬೇಕಾ? ಬಾಲ ಸಾಹಿತ್ಯದ ಪಿತಾಮಹರೆಂದೇ ಖ್ಯಾತರಾಗಿರುವಂತಹ ಪಂಜೆ ಮಂಗೇಶರಾಯರು ಬರೆದ ಸರಳ ಕನ್ನಡದ ಪುಟಾಣಿ ಮಕ್ಕಳಿಗೆ ಖುಷಿಯಾಗುವಂತಹ ಸುಮಾರು 100 ವರ್ಷಗಳ ಹಿಂದೆ ಬರೆದ 15 ಕಥೆಗಳು ನನ್ನ ಧ್ವನಿಯಲ್ಲಿ, ಆ ಕಥೆಗಳಿಗೆ ಪೂರಕವಾದ ಮಧುರವಾದ ಹಿನ್ನೆಲೆ ಸಂಗೀತದೊಂದಿಗೆ ಮೈಲ್ಯಾಂಗ್ ಆ್ಯಪ್ನಲ್ಲಿ ಆಡಿಯೋ ಬುಕ್ ರೂಪದಲ್ಲಿ ಚೌತಿಯ ದಿನದಂದು ಬಿಡುಗಡೆಗೊಳ್ತಾ ಇದೆ. ನಿಮ್ಮ ಮನೆಯ ಪುಟಾಣಿ ಮಕ್ಕಳಿಗೆ ಈ ಕಥೆಗಳನ್ನು ಕೇಳಿಸಲು ಪ್ಲೇಸ್ಟೋರ್ನಲ್ಲಿ ಮೈಲ್ಯಾಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಈ ಆಡಿಯೋ ಬುಕ್ಕನ್ನು ಕೊಂಡುಕೊಳ್ಳಿ. ಕಥೆಗಳೆಲ್ಲ ಹೇಗೆ ಮೂಡಿ ಬಂದಿದ್ದಾವೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮಸ್ಕಾರ.